ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಕಳೆದ ಒಂದು ವರ್ಷ ಮುಂಚಿನಿಂದಲೂ ಇದೆ, ಈಗ ವಿಶೇಷವಾಗಿ ಈ ಒಂದು ವರ್ಷ ಏನು ಸರ್ಕಾರದಲ್ಲಿ ಅಧಿಕಾರದಲ್ಲಿರುವಂಥ ಈ ಕಾಂಗ್ರೆಸ್ ಪಕ್ಷ ಯಾವ ರೀತಿ ರಾಜ್ಯವನ್ನು ಪ್ರತಿ ಕ್ಷಣ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಲೂಟಿ ಹೊಡಿತಿದ್ದಾರೆ, ಖಜಾನೆಯನ್ನು ಕಾಯುವಂಥ ನಿರ್ವಹಣೆ ಮಾಡಿ ರಕ್ಷಣೆ ಮಾಡಿ ಕಾಯುವಂಥ ಸರ್ಕಾರವೇ ಖಜಾನೆನೇ ಲೂಟಿ ಮಾಡ್ತಿದ್ದಾರೆ. ನೇರವಾಗಿ ಖಜಾನೆಗೆ ಕೈ ಹಾಕಿರುವಂಥ ವಿಶೇಷವಾಗಿರುವಂಥ ಒಂದು ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. ಭ್ರಷ್ಟಾಚಾರದ ವಿರುದ್ಧವಾಗಿ ಹೇಳಿಕೆ ಮತ್ತು ಹೋರಾಟವನ್ನು ಮಾಡಿ ಕ್ಯಾಂಪೇನ್ ಮಾಡ್ಕೊಂಡು ಬಂದಂಥ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಂಪೂರ್ಣ ಅಧಿಕಾರದ ದಾಹ ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿನಿತ್ಯ ಅವ್ರನ್ನ ಬಯಲಿಗೆಳೆಯುವಂಥದ್ದೇ ಆಗಿದೆ. ವಿಶೇಷವಾಗಿ ಇತ್ತೀಚೆಗೆ ನಡೆದಂಥ ಏನೊಂದು ಭಾನುವಾರ ದಿನ ಒಬ್ಬ ಸರ್ಕಾರದ ಅಧಿಕಾರಿ ಅಧೀಕ್ಷಕ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ಯವನ್ನು ಹೊರಗೆ ತರಲಿಕ್ಕೆ ಈಗಾಗಲೇ ಏನು ನೇರವಾಗಿ ಮಂತ್ರಿಗಳ ಮೇಲೆ ಸಂಬಂಧಪಟ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಎಮ್ ಡಿ ಚೀಫ್ ಅಕೌಂಟ್ ಆಫೀಸರ್ ಈ ಥರ ಬೇರೆ ಬೇರೆ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡಿ ಆಪಾದನೆಯನ್ನು ಭಾಳ ಸ್ಪಷ್ಟವಾಗಿ ಡೆತ್ ನೋಟನ್ನು ಡೆತ್ ಅಪಾಯಿಂಟ್ಮೆಂಟ್ ಆಗಿರುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ತಿಳಿಸಿರುವಂಥದ್ದಿದೆ. ಇದರ ಹಿನ್ನೆಲೆಯಲ್ಲಿ ಎಲ್ಲವರ ಕಡೆ ಎಫ್ ಐ ಆರ್ ಮಾಡ್ತಾ ಶಿವಮೊಗ್ಗದಲ್ಲಿ ಕೇವಲ ಇಲ್ಲಿ ಇಲಾಖೆಯಿಂದ ಮಾಡ್ತಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಇವರು ಎಫ್ ಐ ಆರ್ ದಾಖಲೆ ಮಾಡೋಂಥದ್ದಾಗುತ್ತೆ. ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಿನ್ನೆ ನೇರವಾಗಿ ಬೆಂಗಳೂರಿನ ಸಿ ಬಿ ಐ ಆಫೀಸ್ಗೇನೆ ಬೆಂಗಳೂರಿನ ಕಚೇರಿಗೇನೆ ನೇರವಾಗಿ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಮುಕ್ತವಾಗಿ ತಕ್ಷಣ ತನಿಖೆ ಆಗಿ ಯಾರೇ ತಪ್ಪಿಸ್ತಿದ್ರು ತಕ್ಷಣ ಇವರಿಗೆ ಶಿಕ್ಷೆ ಆಗಬೇಕು, ತಕ್ಷಣ ಅವ್ರನ್ನ ಬಂಧಿಸುವಂಥ ಕೆಲಸ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ತಕ್ಷಣ ಕೇಸನ್ನು ದಾಖಲು ಮಾಡಿದ್ದಾರೆ. ಇನ್ನೂ ಸರ್ಕಾರ ಈ ಸರ್ಕಾರ ಮಾನಗೆಟ್ಟ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದೇ ಒಂದು ಸಾಕ್ಷಿ ಕೊಡಿ ನನ್ನ ಮೇಲೆ ಭ್ರಷ್ಟಾಚಾರದ ಆಪಾದನೆ ಅಂತ ಈಗ ಬಹಳ ಸ್ಪಷ್ಟವಾಗಿ ಅವರ ಕಣ್ಣು ಮುಂದೆನೆ ಅವ್ರ ಸರ್ಕಾರನೇ ಸಂಪೂರ್ಣ ಹೊಣೆ, ಈ ಹೊಣೆ ಈ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ಹೊಣೆ ಇದೆ. ಸರ್ಕಾರದ ಕಣ್ಣು ಮುಂದೆನೆ ಹೇಗೆ ಹಣ ಒಂದು ಇನ್ನೊಂದು ಹೊಸ ಖಾತೆಯನ್ನು ಪ್ರಾರಂಭ ಮಾಡಲಿಕ್ಕೆ ತೆರೀಲಿಕ್ಕೆ ಅವಕಾಶ ಹೇಗೆ ಮಾಡಿಕೊಟ್ಟಿದ್ದಾರೆ, ಅಲ್ಲಿಂದ ಹಣ ಹೇಗೆ ವರ್ಗಾವಣೆ ಆಗಿದೆ, ಯಾವ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿದ್ದಾರೆ, ಯಾವ ಖಜಾನೆಯಲ್ಲಿ ಇದು ರಿಫ್ಲೆಕ್ಟ್ ಆಗಿಲ್ಲ, ಯಾವ ಖಜಾನೆ ಅನ್ನುವಂಥ ಒಂದು ಪ್ಲಾಟ್ಫಾರಮ್ ಅನ್ನು ಇವತ್ತೇನು ಒಂದು ಸಾಫ್ಟ್ವೇರ್ ಇದೆ ಎಲ್ಲ ಟ್ರಾನ್ಸಾಕ್ಷನ್ ರಿಫ್ಲೆಕ್ಟ್ ಆಗಬೇಕು, ಯಾವುದೇ ಒಂದು ಅಕೌಂಟ್ ಓಪನ್ ಆಗಬೇಕು ಅಂದರೆ ಪರ್ಮಿಷನ್ ಇರಬೇಕು, ಯಾವುದೇ ಒಂದು ಆ್ಯಕ್ಷನ್ ಪ್ಲಾನ್ ಇಂಥ ಕಾರ್ಯಕ್ರಮಕ್ಕೆ ಇಂಥ ವ್ಯಕ್ತಿಗೆ ಪೇಮೆಂಟ್ ಆಗ್ತಿದೆ ಅಂತಕ್ಕೂ ಭಾಳ ಸ್ಪಷ್ಟವಾಗಿ ಅಪ್ರೂವಲ್ ಇರಬೇಕು. ಇದೇನು ಪರ್ಸ್ನಲ್ ಅಕೌಂಟ್ನಲ್ಲೂ ಈ ರೀತಿ ವಿತ್ಡ್ರಾ ಮಾಡಲಿಕ್ಕಾಗಲ್ಲ, ಪರ್ಸ್ನಲ್ ಅಕೌಂಟ್ನಲ್ಲೂ ಈ ರೀತಿ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ. ಈ ರೀತಿ ಒಂದು ಸರ್ಕಾರ ಯಾವ ರೀತಿ ನಿಷ್ಕ್ರಿಯ ಆಗಿದೆ, ಇಲ್ಲಿ ವ್ಯವಸ್ಥೆನೇ ನಡೀತಿಲ್ಲ ಅನ್ನೋದಕ್ಕೆ ನಿಜವಾದ ಸಾಕ್ಷಿ ಅಂದರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಪರಿಶಿಷ್ಟ ಪಂಗಡದ ಜನಕ್ಕಾಗಿರುವಂಥ ಅನ್ಯಾಯವೇ ಇಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹಾಗಾಗಿ ಮುಖ್ಯಮಂತ್ರಿಗಳೇ ಇದಕ್ಕೆ ನೇರವಾಗಿ ಹೊಣೆಯಾಗಿರ್ತಾರೆ. ನೇರವಾಗಿ ಹೊಣೆಯಾಗಿ ಇದುವರೆಗೂ ಅವ್ರಿಗೆ ಧ್ವನಿನೇ ಬಂದಿಲ್ಲ. ಎಲ್ಲಿ ಧ್ವನಿ ಅಡಿಗೆ ಹೋಗಿದೆಯೋ, ಎಲ್ಲಿದ್ದಾರೆ ಅಂತ ಹುಡುಕಿಕೊಳ್ಳಬೇಕಾಗಿದೆ. ಎಲ್ಲಿದ್ದಾರೆ, ಯಾವ ಉತ್ತರ ಇಲ್ಲ. ರಾಜ್ಯದಲ್ಲಿ ಇಂಥ ಒಂದು ದೊಡ್ಡ ಘಟನೆ, ದೊಡ್ಡ ಭ್ರಷ್ಟಾಚಾರ, ನೇರವಾಗಿ ಸರ್ಕಾರದ ಹಣನೇ ನೇರವಾಗಿ ವರ್ಗಾವಣೆ ಆಗಿರುವಂಥದ್ದು ತೆಲಂಗಾಣಕ್ಕೆ. ತೆಲಂಗಾಣದಲ್ಲಿ ಯಾರ ಅಕೌಂಟಿಗೆ ಹೋಗಿದೆ, ಅಲ್ಲಿ ಯಾರ ಅಕೌಂಟಿಗೆ ಹೋಗಿದೆ, ಯಾರ ವ್ಯಕ್ತಿಗಳು? ಹಾಗಾಗಿ ಇವತ್ತು ಏನು ಎ ಟಿ ಎಂ ಅಂತ ಹೇಳ್ತಿರು ಎಲೆಕ್ಷನ್ ಅನ್ನು ಮಾಡಲಿಕ್ಕೆ ಇವತ್ತು ಸಂಪೂರ್ಣವಾಗಿ ಸರ್ಕಾರದ ಹಣವನ್ನೇ ಅಲ್ಲಿ ಗುತ್ತಿಗೆದಾರರು ಇನ್ನೊಬ್ಬರಿಂದ ಲೂಟಿ ಮಾಡೋದು ಎಲ್ಲ ಸಿಕ್ಕಲ್ಲಿ ಕಂಡಲ್ಲಿ ಲೂಟಿ ಮಾಡೋದು, ಒಂದು ನೇರವಾಗಿ ಸರ್ಕಾರದ ಹಣನೂ ನೇರವಾಗಿ ಪಡೀಲಿಕ್ಕೆ ಮಾಡಿರುವಂಥದ್ದು ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಸರ್ಕಾರ ಏನಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ನಾಗೇಂದ್ರ ಅವರು ಇವತ್ತೇನು ನೇರವಾಗಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಜನಕ್ಕೆ ಸೇರಬೇಕಾದಂಥ ಹಣವನ್ನು ನೇರವಾಗಿ ದರೋಡೆ ಮಾಡಿದ್ದಾರೆ, ನೇರವಾಗಿ ದರೋಡೆ ಮಾಡಿದ್ದಾರೆ. ಇನ್ನೊಂದು ಕಡೆ ಇವತ್ತೇನು ಇನ್ನೂ
ಏನೂ ಆಗಿಲ್ಲದ ರೀತಿಯಲ್ಲಿ FIR ಮಾಡ್ತಾ ಇರಬೇಕಾದ್ರೆ ಶಿವಮೊಗ್ಗದಲ್ಲಿ ಫಸ್ಟು ಒಂದು ಡೆತ್ ನೋಟ್ ಏನಿದೆಯಾ, ಒಂದು ಗೃಹ ಇಲಾಖೆ ಹೇಗೆ ಸತ್ತೋಗಿದೆ, ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಸತ್ತೋಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮುಂದುವರೆದ ಭಾಗವಾಗಿ ಶಿವಮೊಗ್ಗದಲ್ಲಿ ದಾಖಲಾಗಿರುವಂಥ ಕೇಸು. ದಾಖಲಾಗಿರೋ ಕೇಸ್ನಲ್ಲಿ ಮಂತ್ರಿ ಮೇಲೆ ಕೇಸಿಲ್ಲ, ಅಧಿಕಾರಿ ಮೇಲೆ ಕೇಸಿಲ್ಲ, ಬರೀ ಬ್ಯಾಂಕ್ ಅಧಿಕಾರಿ ಮೇಲೆ ಕೇಸ್ ಹಾಕೊಂಡಿದ್ದಾರೆ. ಇದೇನು ಇಲಾಖೆನ ಡೆತ್ ನೋಟ್ ಅನ್ನು ಓದ್ಲಿಕ್ಕೆ ಬರಲ್ಲ ಇವರಿಗೆ. ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ಸರ್ಕಾರನ ಇದು ಏನು ಅಂತ ಒಬ್ರು ಇನ್ನೊಬ್ರು ಗೃಹ ಸಚಿವರು ಹೇಳ್ತಾರೆ. ಎಲ್ಲಿಗೂ ನಾಗೇಂದ್ರ ಅವ್ರ ಹೆಸರು ಬರ್ದಿಲ್ಲ ಮಂತ್ರಿ. ಎಂಥ ಕಾಮಿಡಿ, ಇಂಥ ಹಿರಿಯ ರಾಜಕಾರಣಿಗಳು ಇವ್ರು ಮಾತಾಡೋದಕ್ಕೂ ನಡ್ಕೊಳ್ಳೋದಕ್ಕೂ ಎಷ್ಟು ಬಂಡತನ ಇದೆ, ಎಷ್ಟು ಸೂಕ್ಷ್ಮತೆ ಎಲ್ಲ. ಯಾವ ಜವಾಬ್ದಾರಿಯನ್ನು ಯಾವ ಸರ್ಕಾರದಲ್ಲಿ ಯಾವುದೊಂದು ಪವಿತ್ರವಾಗಿ ಕೆಲಸವನ್ನು ಮಾಡಬೇಕಾಗಿದೆಯೋ ಇವತ್ತು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಮೊದಲನೇದಾಗಿ ರಾಜೀನಾಮೆಯನ್ನು ಕೊಡಬೇಕು, ನೇರವಾಗಿ ಸರ್ಕಾರದ ಮೇಲೆ ಹೊಣೆ ಇದೆ. ಹಾಗಾಗಿ ಇವತ್ತೇನು CBIಗೆ ದಾಖಲಾಗಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕರೆಕ್ಟಾಗಿದೆ. ಯಾಕೆಂದರೆ ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಿನ ಪ್ರಕಾರ ತಮಗೆಲ್ಲ ಗೊತ್ತಿದ್ದಾಗಿ 1 ಕೋಟಿ ಮೇಲೇನೇ ಇಂಥ ತಪ್ಪು ಒಪ್ಪುಗಳಾದಾಗ ತಕ್ಷಣ ನೇರವಾಗಿ CBIಗೆ ಹಸ್ತಾಂತರ ಆಗುವಂಥದ್ದಾಗಬೇಕು. ಇವತ್ತು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸತ್ಯಾಸತ್ಯತೆ ಆಚೆ ಬರಬೇಕು. ಮತ್ತು ನೇರವಾಗಿ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರ ಹೊಣೆಯಾಗಿರೋ ಕಾರಣ ಅವ್ರ ಮೇಲೆ ಆಪಾದನೆ ಇದೆ. ಇನ್ನೂ ನಿಮ್ಮ ಮಂತ್ರಿಯನ್ನು ತೆಗೆದಾಕ್ಲಿಕ್ಕೆ ಮೀನಮೇಷ ಅರೆಸ್ಟ್ ಆಗಬೇಕು, ಅರೆಸ್ಟ್ ಆಗಬೇಕು, ಎರಡನೇ ಮಾತಿಲ್ಲ, ತಕ್ಷಣ ಅರೆಸ್ಟ್ ಆಗಬೇಕು. ನೀವು ಮುಖ್ಯಮಂತ್ರಿನೂ ರಾಜೀನಾಮೆನ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆನ ಕೊಡಬೇಕು, ಆ ಸಂಬಂಧಪಟ್ಟ ಮಂತ್ರಿ ಬಂಧನ ಆಗಬೇಕು. ರಾಜೀನಾಮೆ ಕೊಡಿ ಏನೇನು ಇದು ಕೊಡ್ತಿಲ್ಲ, ಕೊಡಲೇಬೇಕು ರಾಜೀನಾಮೆದು ಎರಡನೇ ಮಾತೇ ಇಲ್ಲ, ತಕ್ಷಣ ಬಂಧನನೂ ಆಗಬೇಕು, ಅವ್ರನ್ನ ಅರೆಸ್ಟ್ ಆಗಬೇಕು. ಈ ರೀತಿ ಕ್ರಮವನ್ನು ವಹಿಸೋ ಮೂಲಕ ಎಲ್ಲ ಒಂದು ಕಡೆ ನೀವು ಸರ್ಕಾರನ ಖಜಾನೆ ಕಾಯುವಂಥ ನೀವೇನೆ ಲೂಟಿಗೆ ತೊಡಗ್ಬಿಟ್ಟಿದ್ದೀರಾ. ಇಂಥ ಕೆಟ್ಟ ಸರ್ಕಾರ, ದುಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಕರ್ನಾಟಕ ಇತಿಹಾಸ, ದೇಶದ ಇತಿಹಾಸದಲ್ಲಿ ಇಂಥ ಸರ್ಕಾರನೇ ನೋಡಿಲ್ಲ, ಇಂಥ ಸರ್ಕಾರ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.